ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಶಾಲೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಕ್ಷಮತೆ ಆಧಾರದ ಮೇಲೆ ವಿಷಯಗಳನ್ನು ಆಯ್ಕೆ ಮಾಡಲು ಅವಕಾಶ ನೀಡುವ ವ್ಯವಸ್ಥೆ ಕಲ್ಪಿಸಿದೆ. ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣ ಮಾನದಂಡಗಳ ಬದಲಾಗ್ತಾ ಇರುವ ಅಗತ್ಯಗಳನ್ನು ಪೂರೈಸಲು ಈ ನೀತಿಯನ್ನು 34 ವರ್ಷಗಳ ನಂತರ ಪರಿಷ್ಕರಣೆ ಮಾಡಲಾಗಿದೆ. ಶಾಲೆಗಳಲ್ಲಿ ಆರ್ಥಿಕ ಸಾಕ್ಷರತೆ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ವಿಷಯಗಳನ್ನು ಸೇರಿಸಲು ಪಠ್ಯಕ್ರಮಗಳನ್ನು ತಿದ್ದುಪಡಿ ಮಾಡಲಾಗಿದೆ. 2021 ಮತ್ತು 22 ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಬೋಧನಾ ಮಾಧ್ಯಮಕ್ಕೆ ಬಂದಾಗ ಮಾತೃಭಾಷೆ ಅಥವಾ ಪ್ರಾಯೋಗಿಕ ಭಾಷೆಯನ್ನ ಪರಿಚಯಿಸಲಾಗಿದೆ. ಇನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಾಥಮಿಕ ಉದ್ದೇಶ 10ನೇ ತರಗತಿ ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಮೇಲೆ ಅನಗತ್ಯ ಗಮನವನ್ನು ಕಡಿಮೆ ಮಾಡಿ ಇದರ ಬದಲು ಸಿಬಿಎಸ್ಇ ಮೂಲಕ 2022ನೇ ಸಾಲಿನ ಪರೀಕ್ಷಾ ಮಾದರಿಯನ್ನ ಸಿದ್ಧಪಡಿಸಲಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ಬಹು ಆಯ್ಕೆ ಮತ್ತು ವಿಶ್ಲೇಷಣಾತ್ಮಕ ಪ್ರಶ್ನೆಗಳೇ ಇರಲಿವೆ. 2020ರ ಪ್ರಮುಖ ಗುರಿಗಳಲ್ಲಿ ಒಂದಾದ ಸಮಗ್ರ ಶಿಕ್ಷಣದೊಂದಿಗೆ ಬಹುಶಾಸ್ತ್ರೀಯ ವಿಭಾಗ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ತಾಂತ್ರಿಕ ಕೋರ್ಸ್ಗಳನ್ನು ಮಾತ್ರವಲ್ಲದೆ ವಾಣಿಜ್ಯ ಮತ್ತು ಮಾನವೀಯ ವಿಷಯಗಳನ್ನು ಒಳಗೊಂಡಿರಲಿದೆ. ಈ ಶಿಕ್ಷಣ ನೀತಿಯು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಭಾರತದಲ್ಲಿ ಕ್ಯಾಂಪಸ್ಗಳನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಿದ್ದು ಪಠ್ಯಕ್ರಮದ ಬದಲಾವಣೆಗಳು ಮತ್ತು ಪ್ರಾದೇಶಿಕ ಭಾಷೆಗಳ ಪರಿಚಯದಲ್ಲಿ ಗಣನೀಯ ಪ್ರಗತಿ ಕಂಡುಬಂದರೂ ಕೆಲವು ಪ್ರಮುಖ ಸುಧಾರಣೆಗಳು ಬಾಕಿ ಉಳಿದಿವೆ. ಎನ್ಇಪಿಯ ಪ್ರಮುಖ ಅಂಶ ಅಂದ್ರೆ ಇಂಗ್ಲಿಷ್ ಹೊರತಾಗಿ ಭಾರತದ ಎಲ್ಲ ಅಧಿಕೃತ ಭಾಷೆಗಳಿಗೆ ಪ್ರಾಮುಖ್ಯತೆ ನೀಡುವುದು. ಈ ಮೂಲಕ ಹಿಂದಿ, ಬಂಗಾಳಿ, ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ಒಟ್ಟು 8 ಭಾಷೆಗಳಿಗೂ ಸಹ ಶಿಕ್ಷಣದಲ್ಲಿ ಸಮನಾದ ಸ್ಥಾನ ಒದಗಿಸಲಿದೆ. ಇನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ನ್ಯೂನ್ಯತೆಗಳ ಬಗ್ಗೆ ಹೇಳೋದಾದ್ರೆ ಈ ಶಿಕ್ಷಣ ನೀತಿಯಲ್ಲಿ 4 ವರ್ಷಗಳ ಕಾಲ ಪದವಿ ಶಿಕ್ಷಣ ಪಡೆಯಬೇಕು. 4 ವರ್ಷಗಳ ದೀರ್ಘಾವಧಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಮೊಟಕುಗೊಳಿಸುವ ಸಾಧ್ಯತೆ ಹೆಚ್ಚು. ಇನ್ನು ಭಾಷಾವಾರು ಶಿಕ್ಷಕರ ಸಂಖ್ಯೆಯ ಅನುಪಾತದ ಕೊರತೆಯಿಂದಾಗಿ ಪ್ರತಿಯೊಂದು ವಿಷಯಕ್ಕೂ ಮಾತೃಭಾಷೆಯನ್ನ ಪರಿಚಯಿಸೋದು ಸಮಸ್ಯೆಯಾಗಲಿದೆ. ಇನ್ನು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಮೊದಲಿನಿಂದಲೂ ಇಂಗ್ಲಿಷ್ ಭಾಷೆಯ ಪರಿಚಯ ಇರುತ್ತೆ. ಆದರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾದೇಶಿಕ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡೋ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕಡ್ಡಾಯಗೊಳಿಸಲಾಗುತ್ತೆ. ಇದರಿಂದ ಏಕಾಏಕಿ ಇಂಗ್ಲಿಷ್ ಕಲಿಯೋಕೆ ಸಾಧ್ಯವಾಗದ್ರಿಂದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಹಿಂಜರಿಕೆ ಉಂಟಾಗುತ್ತೆ. ಹೀಗೆ ಹೊಸ ಶಿಕ್ಷಣ ನೀತಿಯಲ್ಲಿ ಎಷ್ಟು ಒಳಿತಿದೆಯೋ ಅಷ್ಟೇ ಕೆಡಕುಗಳಿವೆ. ಹೀಗಾಗಿ ಇದನ್ನ ಮತ್ತಷ್ಟು ಸುಧಾರಣೆಗೊಳಿಸಬೇಕು ಅನ್ನೋದು ಹಲವರ ವಾದವಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಸದ್ಯ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದನ್ನ ರಾಜಕೀಯ ವಿಚಾರ ಕೇಳದಿರುವ ಪ್ರತಿಪಕ್ಷಗಳು ನಮ್ಮ ಜೊತೆ ಚರ್ಚೆ ನಡೆಸದೆ ಈ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಲು ಹೊರಟಿದ್ದಾರೆ ಅಂತ ಬೊಬ್ಬೆ ಹಾಕ್ತಾ ಇವೆ. ಸಂಪತ್ ಶೈವ, ನ್ಯೂಸ್ ಡೆಸ್ಕ್, ಕರ್ನಾಟಕ ಟಿವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.